ಪಕ್ಷ ವಿಸರ್ಜನೆ ಪ್ರಶ್ನೆ ನಾನು ಸ್ವತಂತ್ರ ಸರ್ಕಾರವನ್ನು ಜನತೆ ಕೊಟ್ಟು ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸಿಕೊಡದೇ ಇದ್ದರೆ ಜನತಾದಳ ಆಗ ವಿಸರ್ಜನೆ ಮಾಡುತ್ತೇನೆ ಅಂತಿದ್ದೇನೆ ಈ ಜನತಾ ಜನರ ಬದುಕನ್ನು ಸರಿಪಡಿಸತಕ್ಕಂತ ಶಕ್ತಿ ನನ್ನಲ್ಲಿದೆ ಆ ಶಕ್ತಿನ ಬಳಕೆ ಮಾಡ್ಕೊಳ್ಳಿ ಅಂತ ಜನತೆ ಹೇಳ್ತಾ ಇದ್ದೇನೆ ನಾನು ಈ ಪಕ್ಷ ಈ ಚುನಾವಣೆ ಆದ ನಂತರ ಬರೀ 3-4 ಜಿಲ್ಲೆ ಅಂತ ಏನು ಹೇಳಿದ್ದಾರೆ ಚುನಾವಣಾ ಫಲಿತಾಂಶ ರಾಜ್ಯದಾದ್ಯಂತ ಈ ಪಕ್ಷಕ್ಕೆ ಬಾರಿ ಬರುತ್ತದೆ ಇದು ಈ ಪಕ್ಷ ಮುಂದಿನ ದಿನಗಳಲ್ಲಿ ಸುಳ್ಳಿನ ರಾಮಯ್ಯನವರಿಗೂ ಹೇಳ್ತೀನಿ ಶಿವಕುಮಾರ್ಗೂ ಹೇಳ್ತೇನೆ ಈ ಪಕ್ಷ ಬರಿ ಕರ್ನಾಟಕ ಸೀಮಿತ ಆಗಲ್ಲ ದೇಶದಲ್ಲಿ ಯಾವ ಜಯಪ್ರಕಾಶ್ ನಾರಾಯಣ್ ಎಮರ್ಜೆನ್ಸಿ ವಿರುದ್ಧ ಅವರು ಸಂಘಟನೆ ಮಾಡಿ ಅವತ್ತು ಕಾಂಗ್ರೆಸ್ ವಿರುದ್ಧ ಜನತಾ ಪಾರ್ಟಿಯನ್ನ ಅವತ್ತು ಕಟ್ಟಿದ್ದಾರೆ ಎಲ್ಲರನ್ನು ಜೊತೆಗೂಡಿಸಿ ಆ ಕೆಲಸ ಕರ್ನಾಟಕದಿಂದ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈ ಚುನಾವಣೆ ನಂತರ ಈ ಜನತಾ ಪಕ್ಷ ಅಂತಕಂತದ್ದು ಈ ಜೆಡಿಎಸ್ ಅಂತಕಂತದ್ದು ಇಡಿ ದೇಶದಲ್ಲಿ ಬೆಳಗ್ತದೆ ದೇಶದ ಜನ ತಿರುಗಿ ನೋಡುತ್ತಾರೆ ಆ ರೀತಿಯ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಹೊರಟಿದ್ದೇನೆ ಪಕ್ಷ ವಿಸರ್ಜನೆ ಮಾಡಲಿಕ್ಕೆ ನಾನು ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾ ಇಲ್ಲ ಇದನ್ನ ಕಾಂಗ್ರೆಸ್ ನ ಮಾನಭಾವರಿಗೆ ಹೇಳ್ತೀನಿ ಮೊದಲು ನಿಮ್ಮ ಪರಿಸ್ಥಿತಿ ಏನಾಗಿದೆ ಇಡಿ ದೇಶದಲ್ಲಿ ಹೋಗ್ಬಿಟ್ಟಿದ್ದೀರಿ ಕರ್ನಾಟಕದ ಏನೋ 60 50 70 ಸೀಟು ಗೆದ್ದಿದ್ದೀರಿ ಅದು ಕಳ್ಕತ್ತೀರಿ ಎಚ್ಚರಿಕೆ ನನ್ನ ಮುಖಕ್ಕೆ ಹೋಗಿ ಜನತಾದಳದ ಬಗ್ಗೆ ಲಘುವಾಗಿ ಮಾತನಾಡಿ 20 ಸೀಟು ಕಳ್ಕತ್ತೀರಿ ಮುಂದಿನ ಚುನಾವಣೆ ನನಗೆ ಗೊತ್ತಿದೆ ಏನಿದೆ ಈ ರಾಜ್ಯ ಜನರ ಮಾಡಿ ಬಿಡ್ತ ಪದೇ ಪದೇ ನಮ್ಮನ್ನ ಯಾಕೆ ಕೆಣಕ್ತೀರಿ ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ಳಿ ಜನಗಳಿಗೆ ಅದೇಂತದೋ 200 ಯೂನಿಟ್ ಉಚಿತ ಇದು ಕಚಿತ 2000 ಇದನ್ನ ಹೇಳ್ಕತ್ತಾ ಇದ್ರಲ್ಲ ಅದನ್ನಾದ್ರೂ ಭಜನೆ ಮಾಡ್ಕೊಂಡು ಹೋಗಿ ಕುಮಾರಸ್ವಾಮಿ ಹೆಸರು ಹೇಳಿದಷ್ಟು ನಿಮಗೆ ನನ್ನ ಟೀಕೆ ಮಾಡಿದಷ್ಟು ಬರ ಸಿಟ್ಟು ಬರಲ್ಲ ಆ ಉಚಿತ ಕಚಿತ ಆದ್ರೂ ಹೇಳ್ಕೊಂಡು ಹೋಗಿ ಆಗ್ಲೇ ಒಂದು 4 ಸಿಟ್ ಹೆಚ್ಚಿಗೆ ಕೆತ್ತಾತೀರಿ ಯಾಕೆ ನಾನು ಸುಮ್ಮನೆ ಕೆಣಕ್ತೀರಿ ಪದೇ ಪದೇ ನಾನು ಭಜನೆ ಮಾಡದೆ ತಿಂದನ್ನ ಅರಗಲ್ವೆ ಕುಮಾರಸ್ವಾಮಿ ಇದು ಜನತಾ ದಳದ ಹೆಸರನ್ನ ನೀವು ಹೇಳದೆ ಹೋದ್ರೆ ಅರಗಲ್ವ ತಿಂದನ್ನ ನಿಮಗೆ ಇದನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಅದರಿಂದ ಇಲ್ಲಿ ಪ್ರಶ್ನೆ ನನ್ನ ದುಡಿಮೆ ನನ್ನ ಹೋರಾಟ 123 ಸ್ಥಾನ ಗೆಲ್ಲಬೇಕು ಅಂತಕ್ಕಂತ ಇಟ್ಕೊಂಡು ನಾನು ಹೊರಟಿದ್ದೇನೆ ಈ ಬಾರಿ ನಾನು ಆ ಗುರಿಯನ್ನ ಮುಟ್ತೇನೆ ಅಂತಕ್ಕಂತ ಸಂಪೂರ್ಣ ವಿಶ್ವಾಸ ನನಗಿದೆ ರಾಯಚೂರು ಜಿಲ್ಲೆನಲ್ಲೇ ಕನಿಷ್ಠ 5-6 ಸ್ಥಾನಗಳು ಜನತಾ ದಳ ಗೆಲ್ತಕ್ಕಂತದಕ್ಕೆ ಎಲ್ಲಾ ರೀತಿಯ ರೂಪರೇಷೆಗಳು ಸಿದ್ಧ ಮಾಡ್ಕೊಂಡಿದ್ದೇವೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇಲ್ಲಿ ಕರಿಯಮ್ಮನವರು ಗೆಲ್ತಾರೆ ಲಿಂಗಸಗೂರು ಗೆಲ್ತೀವಿ ಸಿದ್ದು ಬಂಡಿನೂ ಗೆಲ್ತಾನೆ ಇದರಲ್ಲಿ ನನಗೆ ಯಾವ ಸಂಶಯ ಇಲ್ಲ ನರಸಿಂಹನಾಯಕನೂ ಗೆಲ್ಲಿಸ್ತೀವಿ ಜನ ಓಟ್ ಹಾಕ್ತಾರೆ ನಾನು ಗೆಲ್ಸೋದಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಈ ಬಾರಿ ನಮ್ಮ ಕಷ್ಟಕ್ಕೆ ಜನತಾ ದಳದ ಅವಶ್ಯಕತೆ ನಮಗಿದೆ ಅಂತಕ್ಕಂಥದ್ದು ಜನ ಮಾತನಾಡ್ತಾ ಇದ್ದಾರೆ ನಾನು ಹೇಳೋದಲ್ಲ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ